ತಗೊಳ್ಳಿ ಪೆನ್ನು, ಇದು ನಿಮ್ದು. ಈಗ ನಾನು ನಿಮ್ ಕೈಗೆ ಒಂದು ಬಿಳಿ ಶೀಟು ಮತ್ತೆ ಪೆನ್ ಅನ್ನ ಕೊಟ್ಟಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿರೋ ಆಸೆ ಆಕಾಂಕ್ಷೆಯನ್ನ ಕೋರಿಕೆಯನ್ನ ಅದರಲ್ಲಿ ಬರೀರಿ. ನಮ್ಮ ಗುಡ್ಡೆ ಗೋಪಾಲಸ್ವಾಮಿ ಮಹಿಮೆ ಏನು ಅಂತಂದ್ರೆ, ನೀವು ಬರೆದ ಈ ಕೋರಿಕೆ ಚೀಟಿಯನ್ನ ಈ ವೃಕ್ಷ ಇದೆಯಲ್ಲ ಅಲ್ಲಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ಕಟ್ಟಿದ್ರೆ ನಿಮ್ಮ ಕೋರಿಕೆ ಫಲಿಸುತ್ತೆ ಅಂತ ಒಂದು ದೊಡ್ಡ ನಂಬಿಕೆ. ಈಗ ನಿಮ್ಮ ಸಮಯ ಶುರುವಾಗುತ್ತೆ. ಕಮ್ ಆನ್ ಸ್ಟಾರ್ಟ್. ಗೋಪಾಲಸ್ವಾಮಿ, ಕಾಣೆಯಾದ ಮಗ ಕಣ್ಣೆದುರಿಗೆ ಬರೋ ಹಾಗೆ ಮಾಡಪ್ಪ, ನಿನ್ನೇ ನಂಬಿದ್ದೀವಿ. ಅಪ್ಪ ಗೋಪಾಲಸ್ವಾಮಿ, ನನ್ನ ಮಗನ್ಗೆ ಅವನ ತಕ್ಕಂಗೆ ಚಲೋ ಹುಡುಗಿ ಸಿಕ್ಕಿ ಆಕೆ ಮನೆ ತುಂಬ ನಕ್ಕೊಂಡು ಓಡಾಡೋಂಗೆ ಮಾಡಪ್ಪ. ದೇವ್ರೆ, ನನ್ನ ಸಾಲ ತೀರಿಸಿ ಮತ್ತೆ ನಾನು ವಾಪಸ್ ಹುಬ್ಬಳ್ಳಿಗೆ ಹೋಗಾಗ ಮಾಡಪ್ಪ. ನನ್ನ ಹಳೆ ಬಿಸ್ನೆಸ್ ಖಾಲಿ ಸೀಸ ಹಳೆ ಪೇಪರು ದೊಡ್ಡದಾಗಿ ಇಂಪ್ರೂವ್ ಆಗುವಾಗ ಮಾಡಪ್ಪ. ಸುಂದರ ಬಜ್ಜಿ ಸೆಂಟ್ರದ್ದು 100 ಬ್ರಾಂಚ್ ಓಪನ್ ಆಗಿ 6 ಚಕ್ರ ದೊಡ್ಡ ಕಾರ್ ತಗೊಳ್ಳೋ ಹಂಗೆ ಮಾಡೋ ತಂದೆ. ಸ್ವಾಮಿ ದೇವರೇ, ಈ ಸರ್ತಿದ್ದು ಸಾಹಿತ್ಯ ಅಕಾಡೆಮಿದ್ದು ಪ್ರಶಸ್ತಿ ಬ್ರ್ಯಾಕೆಟಲ್ಲಿ ಯಾವುದೇ ಟ್ರಾಫಿಕ್ ಜಾಮಿನಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಬ್ರ್ಯಾಕೆಟ್ ಕ್ಲೋಸ್ ನನ್ನ ಮನೆಗೆ ಬಂದು ಬೀಳಲಿ. ಥ್ಯಾಂಕ್ ಯು ವೆರಿ ಮಚ್. ಲೇ ಅಮ್ಮ, ನಿನಗೆ ಎಂಥ ಹುಡುಗ ಬೇಕು ಅಂತೆಲ್ಲ ಡೀಟೇಲ್ ಆಗಿ ಕರೆಕ್ಟಾಗಿ ಬರ್ದಿದೆಯಾ ತಾನೆ? ಹೌದಮ್ಮ, ನನಗೆ ಎಂಥ ಹುಡುಗ ಬೇಕು ಅದೇ ಥರ ಬರ್ದಿದ್ದೇನೆ. ಬೇಕಾದ್ರೆ ನೋಡು. ಬೇಡ ಬೇಡ ಬೇಡ, ಬರೀ ಬರೀ. ಇರಣ್ಣ, ಆ ಮಂಗಳೂರು ಮನುಷ್ಯನ ಜೇಬ್ ನೋಡಿ. ಏನು ನಮ್ಗೆ ಭಾಳ ಅವಮಾನ ಮಾಡ್ಯಾರ ಅವ್ರು, ಅದಕ್ಕೆ ಅವ್ರಿಗೆ ನಾವು ಶಿಕ್ಷೆ ಕೊಡಬೇಕ. ಈಗ ನೋಡಿ ಹ್ಯಾಂಗ್ ಮಾಡ್ತೀನಿ ಅಂತ. ಅವ್ರೆ, ಏನು ಪೆನ್ ಬರೀತಾ ಇಲ್ರಿ, ಸ್ವಲ್ಪ ನಿಮ್ಮ ಪೆನ್ ಕೊಡ್ತೀರ? ಥ್ಯಾಂಕ್ಸ್ ರೀ. ಬೇಜಾರು ಮಾಡ್ಕೋಬೇಡ್ರಿ, ಅಲ್ಲಿ ನೋಡಿ ಚಂದ್ರ ಅದನ್ನ ಅಲ್ಲಿ ನೋಡಿ, ಅವನ ಮೇಲೆ ಒಂದು ಪದ್ಯ ಬರೀರಿ. ಸ್ವಲ್ಪ ಆರ್ಡರ್ ಮಾಡ್ಬೇಕಲ್ಲ. ಥ್ಯಾಂಕ್ಸ್ ರೀ. ಬನ್ನಿ ಇಲ್ಲಿ. ಓಹೋಹೋಹೋ, ಏನು ನೀವೊಬ್ರು ಬ್ರಿಲಿಯಂಟು, ನಾವೆಲ್ಲ ಪೆದ್ರು ಅಂತಾನ? ಎತ್ಕೊಂಡು ಹೋಗು ಚಂದ ನೋಡಂತೆ, ಯಾರಿಗೆ ಗೊತ್ತಾಗೋದಿಲ್ಲ ಅಂತ. ಕೊಡ್ರಿ ಪೆನ್ ಇಲ್ಲಿ. ಅಪ್ಪಚ್ಚಿ ಅಪ್ಪಚ್ಚಿ, ಅದು ರೂಮಿನ ಕಿಲಿಕೈ. ಮನೆಯಿಂದ ಹೊರಗಲ್ತಿದ್ರು ರೂಮಿಂದ ಹೊರಗೆ ಇರೋಂಗಾಗ್ತದ. ಚಲೋ ಕೆಲಸ ಮಾಡಿದ್ವಿ. ಆ ವಯ್ಯಾರ ಇದ್ದಿದ್ದಿರ್ಲಿ ನೋಡು ಮನೆಯಾಗ. ಎಂತ ಕೀ ನೆಟ್ಟಿಗೆ ಇಟ್ಕೊಳ್ಲಿಕ್ಕಾಗೋದಿಲ್ವಾ? ಇಬ್ರು ಒಂದೇ ಮನೆಗಿದ್ವಿ ಅನ್ನೋದು ನೆನ್ಸ್ಕೊಂಡ್ರ ನನಗೆ ಒಂಥರ ಆಗ್ತದ.
ಧನ್ಯ, ನೀ ಎಷ್ಟು ದಿನ ಆ ಮನೆಯೊಳಗೆ ಹೆಂಗಿದ್ದೆ ಅನ್ನೋದು ಇಂಪಾರ್ಟೆಂಟ್ ಅಲ್ವೋ, ಇನ್ನು ಮುಂದೆ ನೀ ಆಕೆ ಜೋಡಿ ಹೆಂಗಿರ್ತೀನಿ ನೋಡು ಅದು ಇಂಪಾರ್ಟೆಂಟ್ ಆಗ್ತದ. ಆಕೆ ಕಟ್ಟಿದ ಚೀಟಿನ ಅಲ್ಲಿಂದ ತಗೊಂಡು ಓದೋ ಜವಾಬ್ದಾರಿ ನಿಂದದ ನೋಡು. ಅಪ್ಪ, ಇವತ್ತಂತೂ ಆ ಹುಡುಗಿ ತನಗೆಂತ ಹುಡುಗ ಬೇಕು ಅಂತ ಚೀಟಿಯೊಳಗೆ ಬರೆದು ಕಟ್ತಾಳ. ನಾನು ಆಕಿನ ಏನಾರ ನೇಮ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ನೀ ಹಂಗಾಶಿ ಬಂದು ಆಕೆ ಕಟ್ಟಿರೋ ಚೀಟಿನ ಗುರುತಿಸಿ ತಗೊಂಡು ಓದ್ಬೇಕು ಆತಾ? ನಡಿ, ನಿಲ್ಬೇಡ, ನಡಿಯೋ, ಗೊತ್ತಾಗದಂಗ ಬಾ. ಬಂದೆ, ಇದನ್ ಮರ ಕಟ್ಟಿ ಬರ್ತೇನೆ. ತಗೋಬೋದಿತ್ತಲ್ವಾ? ಇಲ್ರಿ, ಬಾಗ್ಲೇ ಆಗ್ಬಿಡ್ತದ. ಆ ಕಲರ್ ನಿಮ್ಗೆ ಎಷ್ಟು ಚಂದ ಕಾಣಿಸ್ತದ ಗೊತ್ತೇನ? ಆಮೇಲೆ ಯಾರೋ ತಗೊಂಡೋಗ್ಬಿಟ್ರ. ಬರ್ರಿ 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 ಬರ್ರಿ, ಲಗ್ನ ಬರ್ರಿ ಲಗ್ನ ಬರ್ರಿ. ನಮ್ದು ಅವ್ರ ಪಾಡ ಅವ್ರದ್ದು, ನಾವಾತು ನಮ್ ಕೋಣೆ ಆತು ಅಂತ ಇದ್ಬಿಡೋಣ. ನಡು ಮನೆ ಅಡಿಗೆ ಮನೆ ಕೆಲಸ ಇದ್ದಾಗ ಮಾತ್ರ ಉಪಯೋಗಿಸ್ಕೊಳ್ಳೋಣ. ಅವ್ರ ಇಲ್ಲಿ ಬಿದ್ದು ಹರಡ ಆಡ್ಲಿ. ಕಿಲಿ ತೆಗಿರಿ. ಕೇಳಿಸ್ತೇನ್ರಿ, ನಮ್ಗೂ ನಮ್ದೇ ಆದಂತ ರೂಮ್ ಉಂಟು. ನಾವು ಅಷ್ಟೇ ಹಾಲು ಬಾತ್ರೂಮ್ ನೆಲ್ಲ ಅವಶ್ಯಕತೆ ಇದ್ದಾಗ ಮಾತ್ರ ಬಳಸ್ಕೊಳ್ಳೋದು. ನಮ್ ಊರಲ್ಲಿ ಈ ಹಾಲ್ ಅಷ್ಟು ದೊಡ್ಡ ಬಾತ್ರೂಮ್ ನೋಡಿದವ್ರು ನಾವು. ಸೋಫಾ ಮಂಚ ಎಲ್ಲ ಬಾತ್ರೂಮ್ ನಾಗ ಹಾಕಿದ್ರೇನು? ಹೌದೌದು, ನಾವು ಅಡಿಗೆ ಕೂಡ ಸ್ನಾನ ಮಾಡ್ಕೊಳ್ತಾ ಮಾಡ್ತೀವಿ. ಈಗ ತೆಗೆಯ ಮಾತೇನ್ ತಗೆ ಅವ್ರ ಹತ್ರ. ಅದೇ ಆಗೋದು ಕೀಲಿ. ಅದೇನ್ ಹಂಗ್ ಬಾಯ್ ಬಿಡ್ಕೊಂಡು ನೋಡಾಕತ್ತೀರಿ? ನಿಮ್ ಕೈಯಾಗ ಚಾವೆ ಐತಿಲ್ಲ, ಕಿಲಿ ತೆಗೀರಿ. ಓ, ಅದ್ ಯಾಕೆ ಹಂಗೆ ಎದಿ ಮೇಲೆ ಕೂತೀಯ? ಬಾಯಿ ಎದುರ್ಕೊಂಡು ಕೀಲಿನೇ ಬರುವಂತು. ಅದು ಬೀಗ ನಿನ್ನ ಗಂಡ ಅಲ್ಲ, ನೀನ್ ಹೇಳಿದ ಕೂಡಲೇ ನಿನ್ನ ಮಾತು ಕೇಳಿಸ್ತಿ. ಬರ್ರಿ ಈ ಕಡೆ. ನಿಮ್ ಕೈಯಾಗಿನ ಬಲ ಎಲ್ಲ ತಕ್ಕಡಿ ಹಿಡಿದು ಹಳೆ ಪೇಪರ್ ತೂಕ ಹಾಕೋದ್ರಾಗ ತೀರ್ ಹೋತ. ಪೇಪರ್ ಬಗ್ಗೆ ಹೌರ ಮಾತಾಡದ ಜೋಕಿ. ಬರ್ರಿ ಸಾಕು. ಕೊಡಿಲಿ, ಹೆಂಗಸರ ಕೈಯಲ್ಲಿ ಆಗೋ ಕೆಲಸ ಅಲ್ಲ ಅದು. ಹೌದಾ? ನೋಡುವ ನಿಮ್ಮ ಗಂಡಸರ ಪೌರುಷ ಎಷ್ಟು ಅಂತ. ಓಪನ್ ಮಾಡಿ. ಅಯ್ಯ, ಬರವಲ್ದಲ್ರಿ ಇದು.
ರೀ ಇದ ಚಾವಿ ಯಾವುದಲ್ಲ ಇರ್ಬೇಕು ಇರ್ಬೇಕು ಅಂದ್ರೇನ ಒಂದೇನಾದ್ರೂ ಅವ್ರು ರೂಮಿಂದ ಹೊರಗಿರ್ಲಿ ಅಂತ ಕುಡ್ಲಾ ಜಬಿಂದ ಕೇಳಿ ಕೈ ಎಗರ್ಸಿದ್ನಲ್ಲ ಹೌದು ಮತ್ತೆ ಅವ್ರ ಕೈ ಚಾವಿ ಐತಲ್ಲ ಅದೇ ಯಾವುದು ಅದ ತಿಳಿ ಬಲ್ದಾಗೈತಿ ತಡ್ರಿ ನಿಮ್ ಕೀ ತೆಗದ್ರೇನ್ರಿ ತೆಗೆದ ಮೇಲೆ ಇಲ್ಲ ಅಂತ ನಾವು ಇದು ಮಂಗ ಕುಣಿಸುದಾ ಆಗ್ತಿಲ್ಲ ಅಲ್ಲ ಈ ಚಾವಿಯಿಂದ ಒಂದ್ಸರ ನೋಡ್ರಿ ಬರ್ತೈತೇನ ಮುಟ್ಬೇಡ್ರಿ ಅವ್ರಿಗೆ ನಮ್ಗೆ ಎಂತಕ್ಕೆ ಹಂಗೆ ಕಾಡ್ತೀವಿ ಅದ್ಲಿ ಬದ್ಲಿ ಆಗೈತನ ಅಂತ ಹೇಳದ್ ನಾವ ಅದ್ಲಿ ಬದ್ಲಿ ಹೇಗ್ರಿ ಆಗೋದು ನಾವು ನೀವು ಆದ್ರೆ ಅದೇ ಪ್ರಳಯಕ್ಕೆ ನಾಂದಿ ಎಷ್ಟು ಚೆನ್ನಾಗಿದಲ್ಲ ಕಲ್ಪನೆ ನೆಕ್ಸ್ಟ್ ನನ್ನ ಕವನದಲ್ಲಿ ಇದೇ ಮೊದಲನೇ ಸಾಲು ತೆಗಿ ರೀ ಇಲ್ಲಿ ಕೀ ಓಪನ್ ಆಗ್ತಿಲ್ಲ ಅಂದ್ರೆ ನಿಮಗೆ ಕವನ ಅಂತ ಕಲ್ಪನೆ ಅಂತೆ ಒಂದೊಂದ್ಸಲ ನೋಡ್ರಿ ಏನಾಗತ್ತಿ ನನ್ನ ಮಾತು ಕೇಳ್ರಿ ಓ ಪುಣ್ಯಾತಿಗಿತ್ತಿ ಅದು ಒಂದಾಗ್ಲಿ ತೆಗಿ ಚಾವಿ ನಮ್ದು ಕೊಡ್ರಿ ರೀ ನಿಮ್ಮ ಕರ್ನಲ್ ಅಣ್ಣನ ಸ್ವಲ್ಪ ಕರೀರಿ ನೋಡಿ ಭಾವ ಈ ಹುಬ್ಳಿ ಫ್ಯಾಮಿಲಿ ಅವರು ನಮ್ಮನ್ನ ಕೀ ಕದ್ದಿದ್ದಾರೆ ಎಂತ ಉದ್ದೇಶ ಇರ್ಬೋದು ಕೇಳಿ ಕಳ್ಳತನ ಕೊಲೆ ಮಾಡಿದ್ರು ಅಪರಾಧ ಇಲ್ಲ ಕಳ್ಳತನ ದೊಡ್ಡ ಅಪರಾಧ ಯಾರು ಯಾರು ಕದ್ದಿದ್ದು ಎಲ್ಲೇ ಸ್ವಲ್ಪ ಸಮಾಧಾನವಾಗಿ ಅವ್ನು ಯಾಕೆ ಕೀ ಕದ್ದ ಅಂತ ಕೇಳೋಣ ಇನ್ ಕೀಯಿಂದ ಕೈಲಾಸನ ಸಿಕ್ಬಿಡುತ್ತೆ ಕೈಲಾಸ ಸಿಕ್ಕುತ್ತೋ ಕೈ ಸಾಲ ಸಿಕ್ಕುತ್ತೋ ಅದ್ ನನಗ್ ಬೇಕಾಗಿಲ್ಲ ಕದ್ದಿರೋರು ಯಾರು ಅಂತ ಬೇಕು ಯಾರು ವೈನಿ ನಮ್ ಕಿಲಿಕೆ ಅವ್ರ ಕೈಗೆ ಹೆಂಗ್ ಬಂತ ಕೇಳ್ರಿ ಅಯ್ಯೋ ಅಲ್ಲೋಡಿ ಅವ್ರ ಕದ್ದಿದ್ದಾರೆ ಅಯ್ಯೋ ಭಾವದ್ ಹಾಗಲ್ಲ ಅವತ್ತು ಕೋರಿಕೆ ಚೀಟಿ ಬರಿಬೇಕಾದ್ರೆ ಈ ಕೀ ಕೆಳಗಡೆ ಬಿದ್ದಿತ್ತು ನಾನ್ ನಮ್ದೆ ಅನ್ಕೊಂಡು ತಗೊಂಡೆ ಅಷ್ಟೇ ಏನ್ ಮಾತಾಡ್ತೀಯಮ್ಮ ಕೆಳಗಡೆ ಬಿದ್ದಿದ್ದೆಲ್ಲ ನಿಂದಾಗ್ಬಿಡುತ್ತ ಹಂಗ್ ಕೇಳ್ರಿ ವೈನಿ ಅಯ್ಯೋ ಅದೇ ಟೈಮ್ ಅಲ್ಲಿ ನಮ್ಮನೆ ಕೀನು ಕಾಣೆ ಆಗಿತ್ತು ಸೊ ಕೆಳಗಡೆ ಬಿದ್ದಿದ್ದು ನಮ್ದೆ ಅನ್ಕೊಂಡು ಎತ್ಕೊಂಡೆ ಅಷ್ಟೇ ಬಿದ್ದಿರೋ ಕೀನ ತಗೊಂಡಿರೋದು ಅದು ಕಳ್ಳತನ ಹೇಗಾಗುತ್ತೆ ಕಳ್ಳತನ ಇಲ್ಲಾಗಿದೆ ವೇರ್ ಇಸ್ ಮೈ ಗನ್ ಗನ್ ಇಲ್ದಿದ ಚಾಕು ಕೊಡಿ ತಿವಿದ್ ಬಿಡ್ತೀನಿ ಈ ವಯಸ್ಸಲ್ಲಿ ನೀವು ಒಪ್ತಿವಿಯಕ್ ಹೋಗ್ತೀರಾ ಏನೋ ಗೊತ್ತಿಲ್ಲದೆ ಒಂದ್ ಸಣ್ಣ ತಪ್ಪು ಮಾಡಿದ್ದೇನಪ್ಪ ಸಣ್ಣ ತಪ್ಪು ನನ್ನ ಹೆಂಡತಿ ಕಬಳಕ ಬಾರಿಸೋದು ನಿಮಗೆ ಸಣ್ಣ ತಪ್ಪ ನೀವು ಮೆತ್ತಗೆ ಮಾತಾಡ್ರಿ ಅಕ್ಕಪಕ್ಕದವ್ರಿಗೆಲ್ಲ ಕೇಳಿಸ್ತದೆ ಕೇಳಿಸ್ಲಿ ನೋಡಿ ನನಗಿರೋದು ಒಬ್ಬಳ ಹೆಂಡತಿ ನನ್ನ ಹೆಂಡತಿಯ ಕಪಾಳಕ್ಕೆ ಆ ಲಂಬು ಮನುಷ್ಯ ಹೊಡೆದಿದ್ದಾನೆ ಸುಮ್ಮಿರಪ್ಪ ಅದೇನ್ ಹೇಳಿದಾನೆ ಹೇಳಕತ್ತಿ ಹಾಡ್ದಾಡು ಕಿಸಬಾದ ಸನ್ನು ಹಂಗ ಆಕೆ ಹಂಗ ಮಾಡಿದಕ್ಕ ಅವ್ರು ಹೊಡೆದಾರ ಏನೀಗ ಏನ್ ಮಾಡ್ದಾರ ನನ್ನ ಹೆಂಡತಿ ಏನ್ ಮಾಡ್ಲಿಲ್ಲೇನು ಆಕೆ ಮಾತಾಡ್ಲಿಲ್ಲ ಹಂಗ ನೀವು ಫಸ್ಟ್ ಮಾತಾಡಿದ್ದು ಹೋಗ್ಲಿ ಸುಮ್ಮನಿರಿ ಅಮ್ಮ ಹಚ್ಚಿರಾಗ ಅದೇ ಹಾಡಾಯ್ತು ಕಣೆ ನೀನು ಸುಮ್ಮನೆ ಇರೋ ಅಂದ್ರೆ ಇರೋದೇ ಇಲ್ಲ ಅಂತೀಯಲ್ಲ ನೀನು ದೇವಸ್ಥಾನದಿಂದ ಬಂದ ಮೇಲೆ ಶಾಂತವಾಗಿರ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ ಕೊಡಮ್ಮ ಇದು ತಗೋ ಹೋಗ್ರಿ ನೀವು ಒಳಗಡೆ ಹೋಗಿ ಎಂತ ರೀ ಗಾಯತ್ರಕ್ಕ ನ್ಯಾಯ ಕೊಡಿಸ್ತೀರಿ ಅಂತ ಕರ್ಸಿದ್ರೆ ನೀವೆಂತದ ನಮ್ದೇ ತಪ್ಪು ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲ ಡೋಂಟ್ ವರಿ ಯಂಗ್ ಲೇಡಿ ನಾನು ಯಾವಾಗ್ಲೂ ನಿಮ್ಮ ಪರ ಮಂಗಳೂರು ಪರ 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 ಓ ನಾನು ಅಷ್ಟೇ ನನ್ನ ತಮ್ಮನ ಪರ ಅಷ್ಟೇ ತಾನೇ ನಿಮ್ ತಮ್ಮನ ನಿಮ್ ಮನೇಲಿ ಇಟ್ಕೊಳ್ಳಿ ಇವ್ರನ್ನ ನಾನು ಇಟ್ಕೊಳ್ತೀನಿ ಅದು ಮಾಡಿ ಸರ್ ಒಂದಿಷ್ಟು ದಿನ ಆಯ್ತು ಎಲ್ಲಿ ನಿಂತ್ಕೊಳ್ಬೇಕು ಅಂತ ಗೊತ್ತಿಲ್ಲ ಗೂಬ್ರಿಗೆ ನೀವು ನನ್ನನ್ನು ಇಟ್ಕೊಳ್ಳಿ ಸರ್ ಆಯ್ತು
ಪುರ್ಸೊತ್ತಿದ್ದಾಗೆಲ್ಲ ಬನ್ನಿ, ನನ್ ಗನ್ ಒರೆಸಿ ಟುಬಾಕೋ ತುಂಬಿ ಪೈಪ್ಗೆ ಮಾಡ್ತಾ ಇರೋಣ. ಒಳಗೆ ನನಗೆ ಆ ಗನ್ ಒರೆಸಲಿಕ್ಕೆ ನನ್ನಂತ ಕೆಲಸ ಅದ ಜನವ. ಏನ್ರಿ ಇದು, ಮನೆ ತುಂಬಾ ಜನ ಇರ್ತಾರೆ ಅಂತ ಇಬ್ರಿಗೂ ಬಾಡಿಗೆ ಕೊಟ್ರೆ ಹೀಗೆ ಕಿತ್ತಾಡ್ತಾರೆ? ಇವ್ ಜಗಳ ಮುಗಿಯೋದೇ ಇಲ್ವಾ? ಮೊದಲು ನೀನ್ ಸರಿ ಇಲ್ಲ, ತುಂಬಾ ಸ್ಟ್ರಿಕ್ಟ್ ಆಗಿರ್ಬೇಕು. ನೋಡು, ಇನ್ಮೇಲೆ ಜಗಳ ನಿಲ್ಸಕ್ ನಾನ್ ಬರೋದೇ ಇಲ್ಲ. ಪವರ್ ಕಟ್, ವಾಟರ್ ಕಟ್, ಕಟ್ ಕಟ್ ಕಟ್. ಇಂಟರ್ನ್ಶಿಪ್ ಮುಗಿತದೆ, ಆಮೇಲೆ ಇನ್ನೆಂತ ಎಲ್ಲಮ್ಮ ಬಿಟ್ಕೊಡ್ತಾರೆ ಈ ಕಂಪನಿ ಅವ್ರು ನಿನ್ನ? ಮೈಸೂರಲ್ಲಿ ನೀನ್ ಕೊಟ್ಟಿದ್ದ ಸೆಮಿನಾರ್ ಪರ್ಫಾರ್ಮೆನ್ಸ್ಗೆ ನಮ್ ಬಾಸ್ ಕ್ಲೀನ್ ಬೋಲ್ಡ್ ಆಗ್ಬಿಟ್ಟಿದ್ದಾರೆ. ಇಲ್ಲೇ ಜಾಬ್ ಆಫರ್ ಮಾಡ್ತಾರೆ ಅನ್ಸುತ್ತೆ. ಈಗ ರಜಾ ಹಾಕಿದ್ದಕ್ಕೆ ಉರ್ಕೋತಾ ಇದೆ. ಎಲ್ಲಿ ಆ ಗುಡ್ಡದ ಭೂತ? ಯಾರಿಗ್ ನೀನ್ ಹೇಳಿದ್ದು? ಅನಿರುದ್ಧ್ ಸರ್ಗ. ಚೆನ್ನಾಗಿದೆ, ಕ್ಯೂಟ್ ಆಗಿಟ್ಟಿದೆ ಹೆಸರನ್ನ. ಅವ್ರಿಗಿದ್ದನ್ನ ಹೇಳಿ ಉರಿಸ್ತೀನಿ. ಬಡ್ಕೋತಾ ಇತ್ತು, ಆಫೀಸ್ನಲ್ಲೆದ್ದು ಸಂಸಾರ ಮಾಡಿ ಪ್ರಾಜೆಕ್ಟ್ನ ಮುಗಿಸ್ಬೇಕು ಅಂತ. ಅಯ್ಯೋ, ನೀನು ಹೋದ್ಮೇಲೆ ನನ್ನ ಕತೆ ಯಾಕೆ ಕೇಳ್ತೀಯ ಅಮೂಲ್ಯ? ಇವರು ರಜಾ ಹಾಕಿ ಫ್ಯಾಮಿಲಿ ಜೊತೆ ಟ್ರಿಪ್ಗೆ ಅಂತ ಹೊರಟೋದ್ರಾ? ಇರೋ ಬರೋ ಕೆಲಸ ಎಲ್ಲ ನನ್ನ ತಲೆ ಮೇಲೆ ಬಿತ್ತು ಗೊತ್ತಾ? ಹೌದಾ, ಎಲ್ಲಿ ತಲೆ ಹೊಡೆದೋಯ್ತಾ ಅಂತ? ಖಾಲಿ ಅಲ್ವಾ, ಅದಕ್ಕೆ ಹೇಳ್ದೆ. ಥ್ಯಾಂಕ್ಸ್ ಹೆಲ್ಪ್ ಮಾಡಿದ್ದಕ್ಕೆ, ಅಂಡ್ ಸಾರಿ ಸುಮ್ಮನೆ ತಮಾಷೆ ಮಾಡ್ದೆ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ, ಇಬ್ರು ಹುಡುಗಿಯರು ಸೇರಿ ನಗ್ತಿದ್ದೀರಾ ಅಂದ್ರೇ ದೊಡ್ಡ ವಿಷಯ. ಹೌದು, ತಮ್ಮ ಟ್ರಿಪ್ ಹೇಗಿತ್ತು? ಚೆನ್ನಾಗಿತ್ತು, ಆದ್ರೆ ಏನೇನೋ ಪ್ರಾಬ್ಲಮ್ಸ್. ಅದೇಮ್ಮ ಲೈಫ್ ಅಂದ್ರೆ ಕೇಳಿಲ್ವಾ? ಏನಾಗಲಿ ಮುಂದೆ ಸಾಗೋಣ, ಬಯಸಿದ್ದೆಲ್ಲ ಸಿಗದು ಬಾಡಲಿ. ಮಂಟ ಸಿಗಲ್ಲ. ಸೂಪರ್ ಮೇಡಮ್, ಅದು ನಿಂಬಾಯಿಂದ ಕೇಳಿದ್ರೆ ಕಿಚ್ಚನೆ ಅನ್ಸ್ಬಿಡುತ್ತೆ. ಈಗ ಈ ಕಿಚ್ಚಿ ಹೇ ಕಚ್ಚುತ್ತೆ ನೋಡು. ನಿನಗೆ ಅಂತ ಒಂದು ಅಸೈನ್ಮೆಂಟ್, ಹೆಚ್ ಆರ್ ಟ್ರೈನಿಂಗ್ ಇನ್ ಹೆಚ್ ಎಸ್ ಟೆಕ್ನಾಲಜೀಸ್ ಅಂತ ನೀನು ರಿಪೋರ್ಟ್ ಮಾಡ್ಕೋಬೇಕು. ಇದನ್ನ ನಾನು ನಿನಗೆ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ಗೆ ಅಸೈನ್ಮೆಂಟ್ ಅಂತ ಕೊಡ್ತಾ ಇದ್ದೀನಿ. ಇದನ್ನೇ ನೀನು ಪ್ರಾಜೆಕ್ಟ್ ಅಂತ ನಿನ್ನ ಎಂ ಬಿ ಎಗೆ ರಿಪೋರ್ಟ್ ಮಾಡ್ಕೋಬಹುದು ಅಂತ ನಾನು ಸರ್ಟಿಫೈ ಮಾಡ್ತೀನಿ, ಆಯ್ತಾ? ವಾವ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಖಂಡಿತ ಮಾಡ್ಕೊಡ್ತೇನೆ. ಬೇಕಿದ್ರೆ ಇದಕ್ಕೆ ನೀನು ನಿಮ್ಮ ಅನಿರುದ್ಧ ಹೆಲ್ಪ್ ತಗೋ. ಹೇಗಿದ್ರು ಹಿ ಇಸ್ ದ ಅಥಾರಿಟಿ ಆಫ್ ದಟ್ ಸಬ್ಜೆಕ್ಟ್. ಅಯ್ಯೋ, ನನ್ನ ಅನಿರುದ್ಧ ಅಲ್ಲ ಮೇಡಮ್, ನನ್ನ ಅಂತ ಹೇಳಿ. ನಮ್ಮವರೇ ನಮ್ಮವರೇ ಎಲ್ಲರೂ ನಮ್ಮವರೇ. ಕೆಲಸ ನೋಡಿ ಅಮೂಲ್ಯ, ಹೊಡೆದಿಯಲ್ಲ ಬಂಪರು. ಪ್ರಾಜೆಕ್ಟ್ ಮುಗೀತು, ಇಂಟರ್ನ್ಶಿಪ್ ಮುಗೀತು. ಐ ಆಮ್ ಸೋ ಲಕ್ಕಿ ಯು ನೋ. ಅನಿರುದ್ಧ ಸರ್ ಹೆಲ್ಪ್ ತಗೋತ್ಯಾ? ಖಂಡಿತ ಬೇಡ. ಮೊದ್ಲೇ ಆ ಅಪ್ಪನ ವಿಷಯ ಗೊತ್ತಲ್ಲ ನಿನಗೆ? ನೋ ವೇ, ಆ ಗುಡ್ಡದ ಭೂತ ಇಲ್ದೆ ಈ ಅಸೈನ್ಮೆಂಟ್ನ ಹೇಗೆ ಮಾಡ್ತೀನಿ ನೋಡ್ತಾ ಇರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.